ಅವರೇ ನಿನ್ನೆ ಶಿವರಾಮ್ ಸರ್ ಬಂದಿದ್ದಾರೆ, ಸೊ ನೀವು ಬಂದಿದ್ದೀರಾ ಇವತ್ತು? ಸೊ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೌದು ಹೌದು, ಅವರು ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಒಂದು ನನ್ಗೆ ಅನ್ಸಿದ್ವ ಅಂದ್ರೆ, ಯಾರನ್ನಾದ್ರೂ ನೋಡ್ಬೇಕಂತ ಅನ್ಸಿದ್ರೆ ಬೇಗ ನೋಡ್ಬಿಡ್ಬೇಕು, ಯಾರ ಜೊತೆ ಆದ್ರೂ ಮಾತಾಡ್ಬೇಕು, ಯಾರಿಂದಾದ್ರೂ ಮಾರ್ಗದರ್ಶನ ತಗೋಬೇಕಂದ್ರೆ ದಯವಿಟ್ಟು ಯಾವತ್ ಅನ್ಕೊಂಡಿರ್ತಾರ ಅವತ್ತೇ ಹೋಗಿ, ತುಂಬಾ ಲೇಟ್ ಮಾಡ್ಬೇಡಿ. ಯಾಕಂದ್ರೆ ನನ್ ಸುಮಾರು ತಿಂಗಳಿಂದ ಅವ್ರಿಗೆ ನಾನು ಮೆಸೇಜ್ ಹಾಕಿದ್ದೆ, ಅವ್ರು ನನ್ಗೆ ರಿಯಾಕ್ಟ್ ಮಾಡಿದ್ರು, ನನ್ಗೆ ಹುಷಾರಿಲ್ಲ ಅಂತ ಅವ್ರು ಹೇಳಿದ್ರು. ನನ್ಗೆ ನನ್ಗೂ ಕೂಡ ಅದೇ ಟೈಮಲ್ಲಿ ಹುಷಾರಿಲ್ಲದಿರೋದ್ರಿಂದ ನಾನು ಬೆಂಗಳೂರಿಗೆ ಬರಕ್ ಆಗ್ಲಿಲ್ಲ ಆ ಟೈಮಲ್ಲಿ, ಆದ್ರೆ ಈ ಸಂದರ್ಭದಲ್ಲಿ ಬರಬೇಕಾಯ್ತು. ಮೊನ್ನೆ ಕೂಡ ನನ್ ಕರೆ ಬಂದಿತ್ತು, ನಾನು ಅವ್ರಿಗೇನು ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅನಿಸ್ತಿದೆ ಎಲ್ಲರಿಗೊಂದು ಸಂದೇಶ ಏನು ಹೇಳಕ್ ಇಷ್ಟಪಡ್ತಂದ್ರೆ, ಎಷ್ಟೋ ಜನ ಯಾರಿಗೆ ಒಂದು ರೋಲ್ ಮಾಡಲ್ ಅಂತ ಇದ್ದೇ ಇರ್ತಾರೆ, ಅವ್ರನ್ನ ಭೇಟಿ ಆಗ್ಬೇಕು, ಮೀಟ್ ಮಾಡ್ಬೇಕು. ಮನುಷ್ಯ ಜನ್ಮ ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಎಲ್ಲರೂ ಒಂದಿನ ಹೋಗದೆ, ಆದ್ರೆ ಇದ್ದಾಗ್ಲೇ ಮೀಟ್ ಆಗ್ಬಿಡಿ, ಆನಂತರ ಅದು ಕೊರ್ಗದ್ ಬೇಡ ಅಂತ. ಒಂದಿನ ಮುಂಚೆ ನಾನು ಅವತ್ ನನ್ ಕರೆ ಮಾಡಿದ್ರು ಅವ್ರ ಕಡೆಯವ್ರು, ನನ್ಗೆ ಅವ್ರು ಬಂದಿದ್ರೆ ಅವ್ರನ್ನ ಕೊನೆ ಪಕ್ಷ ಅವ್ರ ಮುಖ ನಾನು ನೋಡ್ಬೋದಾಗಿತ್ತು. ಅವ್ರು ಕೂಡ ನಾನು ನೋಡಿ ಏನು ಹೇಳ್ತಿದ್ರು ಏನೋ, ನಾನು ಅವರಿಂದ ಮಾರ್ಗದರ್ಶನ ಪಡಿಬೇಕಂತ ಬಂದಿದ್ದೆ. ಆದರೆ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಿದ್ರು. ಕೊನೆ ಬಾರಿ ಏನು ಮಾತಾಡಿದ್ರಿ, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ? ನಾನು ವಿದ್ಯಾರ್ಥಿ ಆಗಿರೋದ್ರಿಂದ ಅವರಿಂದ ಒಂದಿಷ್ಟು ಮಾರ್ಗದರ್ಶನ ಬೇಕಿತ್ತು. ಅವರು ಕೂಡ ಸಮಾಜ ಮುಖ್ಯವಾಗಿದ್ದಾರೆ, ಅದರಿಂದ ನಾನು ಅವ್ರನ್ನ ಮೀಟ್ ಮಾಡಬೇಕನ್ನೋ ಒಂದು ದೊಡ್ಡ ಕನಸು. ಆದರೆ ನನ್ನ ಅದಾದ್ರು ತುಂಬ ದೂರದಿಂದ ಬರೀ ಬಂದಿದ್ದೀರಾ? ಒಂದಿನ ಮುಂಚೆ ಬಂದಿದ್ರೆ ಖಂಡಿತ ಅವ್ರು ಸಿಗ್ತಿದ್ರು. ಒಂದೇ ದಿನದಲ್ಲಿನೆ ಹೇಳ್ಬೇಕಂದ್ರೆ, ನಾನು ಸ್ವಲ್ಪ ಟೈಮ್ ತಗೊಂಡಿದ್ರೆ ನೋಡ್ತಿದ್ದೆ ನಾನು, ಖಂಡಿತ ನೋಡ್ತಿದ್ದೆ. ಆದ್ರೆ ಇವತ್ತು ನೆನ್ನೆ ಕೂಡ ನನ್ಗಾಗ್ಲಿಲ್ಲ, ನಿನ್ನೆ ತುಂಬಾ ನನ್ಗೆ ಬೇಜಾರಾಗಿತ್ತು. ಇವತ್ತು ನಾನು ನೆನ್ನೆನೆ ಬಂದಿದ್ದೆ ನಾನು ಬೆಂಗಳೂರಿಗೆ. ನಿಮ್ ತರನೇ ತುಂಬಾ ಅಭಿಮಾನಿಗಳು ತುಂಬಾ ದೂರದಿಂದ ಬರ್ತಾ ಇದಾರೆ, ಅದರಲ್ಲೂ ಸೊ ನಿಮ್ ತರ ವಿದ್ಯಾರ್ಥಿಗಳು ಬರ್ತಾ ಇರೋದು ತುಂಬಾ ವಿಶೇಷ. ಹೌದು, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರ ಒಂದು ಸಮಾಜ ಕೆಲಸಗಳ ಬಗ್ಗೆ ಹೇಳೋದಾದ್ರೆ, ಸೊ ನೀವು ಅವ್ರ ಬಗ್ಗೆ ಯಾವ ತರ ಇನ್ಸ್ಪೈರ್ ಆಗಿದ್ದೀರಾ ಅಂತ? ಯಾಕೆಂದ್ರೆ ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿದ್ರು, IAS ಎಕ್ಸಾಮ್ ಬರ್ತಾ ಪಾಸ್ ಆದ್ರು, ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಮೇರು ನಟ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಅಂತೂ ಟೋಟಲಿ ಅವರು ಸಮಾಜ ಮುಖಿಯಿಂದ ಹಿಡಿದು ವಿದ್ಯಾರ್ಥಿಗಳು ಎಲ್ಲ ಸಮಾಜಕ್ಕೆ ಬೇಕಾಗಿರುವಂಥ ಬಹುದೊಡ್ಡ ವ್ಯಕ್ತಿ ಇದ್ರು. ಅವರ ವ್ಯಕ್ತಿತ್ವ ಕೂಡ ಹಾಗೆ ಇತ್ತು, ಬರೀ ನಾವು ಟಿ ವಿಲಿ ಏನು ನೋಡೋದು, ಕೊನೆಗೂ ಟಿ ವಿಲಿ ನೋಡೋ ಪ್ರಿಯ. ಥ್ಯಾಂಕ್ ಯು.